ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ನ ಸಿಂಪಲ್ ಕನ್ನಡ ಬ್ಲಾಗ್ಸ್. ಇವತ್ತಿನ ಬ್ಲಾಗಲ್ಲಿ ಗೊಂಬೆಗೆ 11 ಮಂತ್ ಬಿದ್ದಿದೆ. ಅದರಿಂದ ಇವತ್ತು ನಾನು ನನ್ನ ಮಗನಿಗೆ ತೋರಿಸ್ತಾ ಇದ್ದೀನಿ. ನೋಡಿ ನನ್ನ ಮಗ. ಯಾಕೆ ಗೊತ್ತಿಲ್ಲ, ನನಗೆ ಹುಡುಗನ ಡ್ರೆಸ್ ಹಾಕ್ಸ್ಬೇಕು ಅನಿಸ್ತಿತ್ತು. ಎಲ್ಲರಿಗೂ ಏನು ಗೊತ್ತಾ, ಹುಡುಗಿ ಆದಾಗ ಹುಡುಗ ಹುಟ್ಟಿದ್ರೆ ಹುಡುಗಿ ಡ್ರೆಸ್ ಹಾಕ್ಸ್ಬೇಕು ಅನಿಸುತ್ತೆ. ಬಟ್ ನನಗೆ ಇವಳಿಗೆ ಈ ಥರ ಪಂಚೆ ಇದೆಲ್ಲ ಹಾಕ್ಸ್ಬೇಕು ಅಂತ ಆಸೆ ಇತ್ತು. ಬಟ್ ಅವಳಿಗೆ ದೋತಿ ಸಿಕ್ಕಿದೆ. ಅದಕ್ಕೆ ಎಲ್ಲ ಹಿಂಗೆ ನೀಟಾಗಿ ರೆಡಿ ಮಾಡಿ ಫೋಟೋಶೂಟಾಗಿ ರೆಡಿ ಮಾಡಿದ್ದೀನಿ. ಇವಾಗ ಫೋಟೋಶೂಟ್ ಮಾಡಬೇಕು. ಹೇಗೆ ಕಾಣಿಸ್ತಿದ್ದಾಳೆ ನನ್ನ ಮುದ್ದು ಮಗ, ಹೇಗೆ ಕಾಣಿಸ್ತಿದ್ದಾನೆ. ಚಮ್ಮಿ ಅವಳಿಗೂ ಖುಷಿ. ಟೈಮ್ ಆಗಿಬಿಟ್ಟಿದೆ. ನಾನು ಹಂಗೂ ತಲೆನೂ ಬಚ್ಚಲೇನಿಲ್ಲ, ಸ್ನಾನ ಮಾಡಿಸಿದ್ ನಾನು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡಿದ್ದೀನಿ. ಹೆಂಗೆ ಕಾಣಿಸ್ತಿದ್ದಾಳೆ ನನ್ನ ಮುದ್ದು. ಸೊ ಹೇಗೆ ಯಾವ ರೀತಿ ಮಾಡ್ತೀನಿ ಯುಗಾದಿ ಥೀಮ್ ಅಂತ ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ, ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ ಅವಳಿಗೆ ಏನು ಖುಷಿನೋ ಗೊತ್ತಿಲ್ಲ. ಈ ಬಟ್ಟೆಲಿ ತೋರಿಸ್ತೀನಿ ರೀ. ಗೊಂಬೆ ಅಳ್ತಾನೆ ಇದ್ಲು, ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು ಸರಿ ಅಂತ ಹೇಳಿ ಈ ಥರ ತೂಗಿದ್ರೆ ಅವಳು ಮಲ್ಕೊಂಡು ಬಿಡ್ತಾಳೆ. ಅದಕ್ಕೋಸ್ಕರನೇ ಒಂದು ಸ್ಯಾರಿನ ಕಟ್ಟಿದ್ದೀವಿ. ಇವಾಗ ನಾನು ಡೆಕೋರೇಷನ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಥರ ತೋರಣದ ಹಾರ ಇದೆಲ್ವಾ, ಅದು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಸ್ವಲ್ಪ ಜಾಸ್ತಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಗೋಪಿ ಒಂದೇ ಸಲ ದೊಡ್ಡದಾಗಿ ಹಾಕ್ಬಿಟ್ಟಿದ್ರು. ಬಟ್ ಅದಷ್ಟು ಚೆನ್ನಾಗಿ ಕಾಣೋಲ್ಲ ಫೋಟೋಗೆ ಅಂದ್ಬಿಟ್ಟು ಈ ಥರ ಸಣ್ಣಕ್ಕೆ ಮಾಡಾಕಿದ್ದೀನಿ. ಮತ್ತು ಮಾವಿನಲ್ಲೆಲ್ಲ ನನಗೆ ನಿಲ್ಲಿಸಿದ್ದು ಇಷ್ಟ ಆಗಿಲ್ಲ, ಅದಕ್ಕೆ ತೆಗೆದೆ. ಮತ್ತು ಈ ವರ್ಷ ಏನಕ್ಕೆ ನಾವು ಈ ಕಾನ್ಸೆಪ್ಟನ್ನ ಚೂಸ್ ಮಾಡಿದ್ದು ಅಂತ ಅಂದರೆ, ನಮ್ಮ ಮಾವ ತೀರಿದಾದಮೇಲೆ ನಮಗೆ ಯುಗಾದಿ ಹಬ್ಬದಲ್ಲಿ 2 ಸಾವಾಗಿದ್ದು. ಲಾಸ್ಟ್ ಇಯರು ಹುಮ ಮತ್ತು ನಮ್ಮ ಮಾವ ಬ್ಯಾಕ್ ಟು ಬ್ಯಾಕ್ 1 ವೀಕ್ ಗ್ಯಾಪ್ ಅಷ್ಟೇ ಇದ್ದಿದ್ದು. ಸರಿ, ಯುಗಾದಿ ಹಬ್ಬನಂತೂ ಆಚರಿಸಿಲ್ಲ. ಅಟ್ಲೀಸ್ಟ್ ಯುಗಾದಿ ಹಬ್ಬನೇ ವರ್ಷದ ಮೊದಲ ಹಬ್ಬ ಆಗಿರೋದ್ರಿಂದ ತುಂಬಾ ಸ್ಪೆಷಲ್ ಆಗಿರುತ್ತೆ ಆಚರಿಸೋದಕ್ಕೆ. ಬಟ್ ನಾವಂತೂ ಆಚರಿಸೇ ಇಲ್ಲ. ನನಗೆ ತುಂಬಾ ಆಸೆ ಇತ್ತು ಗೊಂಬೆ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಯುಗಾದಿ ತಿನ್ನೇ ಮಾಡೋಣ, ಇದು ಹೇಗಿದ್ರು ಯುಗಾದಿ ಮಂತ್ದು ಹಲ್ವಾ ಆಗುತ್ತೆ. ಏಪ್ರಿಲ್ ಮಂತ್ಗೆ, ಏಪ್ರಿಲ್ 30 ಅಂದರೆ ಯುಗಾದಿ ಹಬ್ಬದಾಗಿರುತ್ತಲ್ವ ಏಪ್ರಿಲ್ ಮಂತಲ್ಲಿ, ಅದಕ್ಕೋಸ್ಕರ 30 ಈ ರೀತಿ ಮಾಡ್ತಾ ಇದ್ದೀವಿ. ಸೊ ತೋರಣಕ್ಕೆ ಮಾವಿನ ಎಲೆನೆಲ್ಲ ಪೋಣಿಸ್ಬೇಕಾಯಿತು. ನನಗೆ ಸ್ಟೆಪ್ಲರ್ ಸಿಕ್ಕಿಲ್ಲ, ಪಿನ್ ನೋಡ್ಕೊಳ್ಳೋಣ ಟೈಮ್ ದರಕ್ಕೆ ಅಂತ ಅಂದ್ಕೊಂಡೆ. ಬಟ್ ಆದರೆ ಸ್ಟೆಪ್ಲರ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಸುಮ್ಮನೆ ಒಂದಷ್ಟು ಗುಂಪಾಗೆ ಫ್ಲವರ್ ಥರ ಜೋಡಿಸ್ಬಿಟ್ಟು ಒಂದು ಬಟ್ಟೆ ಪಿನ್ ಹಾಕ್ಬಿಟ್ಟು ನಿಲ್ಲಿಸಿದ್ದೀನಿ. ಚೆನ್ನಾಗೇ ಬಂತು ಔಟ್ಬಿಟ್ಟು. ಅದಾದಮೇಲೆ ಯುಗಾದಿ ಹಬ್ಬ ಅಂದರೆ ಮಾವಿನಕಾಯಿ ತುಂಬಾ ಫೇಮಸ್, ಮತ್ತು ಬೇವು ಬೆಲ್ಲ. ಬೇವು ಬೆಲ್ಲ ಅಂದರೆ ಕಹಿ ಮತ್ತು ಸಿಹಿ ಎರಡೂ ನಮ್ಮ ಲೈಫ್ ಅಂತ ಹೇಳಿ, ಮತ್ತು ಒಂದಷ್ಟು ಹೂವುಗಳನ್ನ ಕೂಡ ತರಿಸಿದ್ದೆ ಡೆಕೋರೇಷನ್ ಮಾಡೋದಕ್ಕೆ. ಇವಾಗ ಪ್ರತಿಯೊಂದು ಕೂಡ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಹಳ್ಳಿ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನನಗೆ ತುಂಬ ಇಷ್ಟ ಈ ಹಬ್ಬ. ಬಟ್ ನಾವು ಹೋದ ವರ್ಷವೂ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಈ ವರ್ಷವೂ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಇನ್ನು ಅದಕ್ಕೆ ಒಬ್ಬಟ್ಟು ಅದೆಲ್ಲ ಮಾಡಿದ್ರಲ್ಲ, ನಾನು ಅತ್ತೆ ಮನೆಗೆ ಹೋಗಿದ್ದೆ ಈ ವರ್ಷ. ಅದನ್ನು ಮಿನಿ ವ್ಲಾಗಲ್ಲಿ ಹಾಕಿದ್ದೀನಿ. ಯಾರಾದರೂ ಮಿನಿ ವ್ಲಾಗ್ ನೋಡಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ಸ್ಟಾಗ್ರಾಮ್ ID ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ನನ್ನ ಫಾಲೋ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ 11 ಅನ್ನೋದನ್ನು ನಾನು ಏನು ಯೂಸ್ ಮಾಡಿದ್ದೀನಿ ಅಂದರೆ, ಗೊಂಬೆಗೆ ನಾವು ಟೆಡಿ ಬಾರ್ ಸೋಪ್ ಯೂಸ್ ಮಾಡ್ತೀವಿ. ಆ ಥರದ್ರಲ್ಲಿ ಒಂದು ಈ ಥರ ಪ್ಲಾಸ್ಟಿಕ್ ಬರುತ್ತೆ, ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ 11 ಅಂತ ಇವಾಗ ಡ್ರಾ ಮಾಡ್ತಾ ಇದ್ದೀನಿ. ಸೊ ಇಷ್ಟಾಗಿತ್ತು ಫೈನಲ್ ಔಟ್ಪುಟ್. ಮತ್ತು ಬೇಳೆಯಲ್ಲಿ ಯುಗಾದಿ ಅಂತ ಬರೆಯೋಣ ಅಂದ್ಬಿಟ್ಟು ಇವಾಗ ಮೈಸೂರು ಬೇಳೆಯಲ್ಲಿ ಯುಗಾದಿ ಅನ್ನೋದನ್ನು ಬರೀತಾ ಇದ್ದೀನಿ. ನೀವು ನೋಡ್ಬೋದು ನಾವು ಮನೇಲೇ ಸಿಂಪಲ್ಲಾಗಿ ಈ ರೀತಿ ಎಲ್ಲ ಮಾಡ್ಕೊಳ್ಬೋದು ಬರ್ತ್ಡೇ ಥೀಮ್ಸ್. ಬಟ್ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಮಾತ್ರ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ನೋಡಿ ನನಗೆ ಮತ್ತೆ ಅದು 11
ತೆಗೆದ್ಬಿಟ್ಟು ಮತ್ತೆ ಇದರಲ್ಲೇ ಬರೆಯೋಣ ಅಂದ್ಬಿಟ್ಟು ಇದರಲ್ಲೇ ಬರಿತಾ ಇದ್ದೀನಿ. ಇವನ್ ಯುಗಾದಿ ಕೂಡ ಅದರಲ್ಲೇ ಬರೀತೀನಿ. ಚೆನ್ನಾಗಿ ಬಂತು ಔಟ್ಪುಟ್ ಅಂತೂ. ಮತ್ತು ಜಾಸ್ತಿ ನನಗೆ ಇಷ್ಟ ಆಗಿದ್ದೇನೆಂದರೆ ಗೊಂಬೆ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಿದ್ಲು, ಸೇಮ್ ಒಳ್ಳೆ ಹುಡುಗನ ಥರನೇ ಕಾಣಿಸ್ತಿದ್ಲು ಆ ಬಟ್ಟೆಯಲ್ಲಿ. ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದು ಏನು ಗೊತ್ತಾ, ಯಾವುದೇ ಬಟ್ಟೆ ಹಾಕಿದ್ರು ಅವಳು ತೆಗಿ ತೆಗಿ ಅಂತಾಳೆ, ಬಟ್ ಈ ಬಟ್ಟೆ ಮಾತ್ರ ತೆಗಿತಾನೆ ಇರಲಿಲ್ಲ. ತೆಗ್ದಿದ್ದಕ್ಕೆ ಎಷ್ಟು ಜೋರಾಗಿ ಹತ್ತಿದ್ಲು ಗೊತ್ತಾ. ಆವಾಗ ನನಗೆ ಗೊತ್ತಾಯಿತು ಅವಳಿಗೆ ಬಟ್ಟೆ ತುಂಬ ಇಷ್ಟ ಆಗಿದೆ ಅಂತ. ಸಖತ್ಗೆ ಇಷ್ಟ ಆಯಿತು ಅನಿಸುತ್ತೆ, ತೆಗಿಯೋಕ್ಕೆ ಬಿಟ್ಟಿಲ್ಲ. ನೋಡಿ ಯುಗಾದಿ ಅಂತ ಈ ರೀತಿ ಬರ್ತಿದ್ದೀನಿ. ಸೊ ಇದಾಗಿತ್ತು, ಈಗ ಸೆಲೆಬ್ರೇಷನ್ ಕಂಟಿನ್ಯೂ ಮಾಡೋಣ. ಒಬ್ಬೊಬ್ರದ್ದು ಸ್ಟೋರೇಜ್ ಒಂದೊಂದ್ ತರ ಇರುತ್ತೆ, ಅದಕ್ಕೆ ಗಮ್ಮಿ ಕನ್ನಡಿ ಕನ್ನಡಿ ಗಮ್ಮಿ ಕನ್ನಡಿ ಮಾ ಗಮ್ಮಿ ಕನ್ನಡಿ ಪಾಪ ಇಲ್ಲಿ ಕನ್ನಡ ಬಿಡು ಮಾ ಕನ್ನಡ ಬಿಡು ಕನ್ನಡ ಗಮ್ಮಿ ಕನ್ನಡಿ ಶಮಿ ಕಣ್ಣು ನೀತ ಗಡಿ ಹೋಯ್ತಷ್ಟೇ ಚಿನ್ನಿ ಕನ್ನಡಿ ಪಾಪು 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 ಗಂಬೆ ಗಂಬೆ ಕನ್ನಡಿ ಶಮಿ ಶಮಿ ಕನ್ನಡಿಯೋ ಶಮಿ ಏ ಪಾಪ ಏ ಗೊಂಬೆ ಏ ಕಲಾ ಕಣ್ಣ ಗೊಂಬೆ ಗೊಂಬೆ ಶಮಿ ಗೊಂಬೆ ಕನ್ನಡಿ ಕನ್ನಡಿ ಹಂಗೆ ಫೋಟೋ ನೆಟ್ಟು ಹಂಗೆ ಇಟ್ಕೊಳ್ಳೋ ಇಟ್ಕೊಳ್ಳೋ ಹಂಗೆ ಇಟ್ಕೊಳ್ಳೋ ಬಚ್ಚಿ ನಿಂದು ಅವ್ರ ಅಜ್ಜಿ ಹಿಡ್ಕೊಳ್ಳೋದು ಖುಷಿ ನೋಡೋದಕ್ಕೆ ಸಾಕ್ಬಿಡು ನೋಡ್ತಾರೆ ಹಂಗೆ ಕಟ್ ಮಾಡಿ ಕಟ್ ಮಾಡಿ ಇಕ್ಕೋ ಇಷ್ಟಿಷ್ಟು ಮಾಡಿದ್ರೆ ಎಲ್ಲ ಸಾಕಾಗಿ ಬರ್ತದೆ ನಾಳೆ ತಾನೆ ಇನ್ಯಾರು ಇಲ್ಲ ತಾತ ಬರ್ತದೆ ತಾತನಿಗೆ ತಾತನಿಗೆ ಸುಬ್ಬಣ್ಣಗೆ ಲಾಸ್ಟ್ ಮತ್ತದೇ ಹಾಕಿಲ್ಲ ನಾವು ಯಾವ್ದು ಬೆಳಗ್ಗೆ ಒಂದು ಹಾಕಿದ್ದಲ್ಲ ನಾನಾ ಬಾಯ್ ಹಲೋ ಹೋಯ್ತದ ಮಾ ಮುಂತ ಅದಕ್ಕೆ ಬಾಯ್ ಮುಂತ ಅಜ್ಜಿಗೆ
ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಅಂದ್ರೆ ಇವತ್ತಿನ 11 ಮಂತ್ಸ್ ಥೀಮ್ ಯುಗಾದಿ ಹಬ್ಬದ ಮಾಡಿದ್ವಿ. ಏನಕ್ಕೆ ಯುಗಾದಿ ಹಬ್ಬದ ಮಾಡಿದ್ದು ಅಂತ ಅಂದ್ರೆ, ನನ್ ಸ್ಟಾರ್ಟಿಂಗ್ ಎಲ್ಲ ಹೇಳ್ಬೇಕು ಅನ್ಕೊಂಡಿದ್ದೆ, ಸ್ವಲ್ಪ ಬಿಸಿ ಇತ್ತು ಅರೇಂಜ್ ಮಾಡೋದೆಲ್ಲ, ಅದಕ್ಕೆ ಹೇಳಕ್ಕಾಗಿಲ್ಲ. ನಮ್ಮ ಮಾವಂದು ಸೂತ್ಕಾಯಿ ಇತ್ತಲ್ಲ, ಏನು ಹಬ್ಬ ಮಾಡಂಗಿರ್ಲಿಲ್ಲ. ನಾವು ಈ ಮಂತ್ 24th ವರ್ಷದ ಕಾರ್ಯ ಇಟ್ಕೊಂಡಿದ್ವಿ ನಾವು. ಅದ್ರದ್ದು ವಿಡಿಯೋ ಎಲ್ಲ ನಾನು ಮಾಡೋಕ್ಕಾಗಿಲ್ಲ. ಎಲ್ಲರೂ ಬಂದಿದ್ರು, ಒಂದು ರೀಲ್ಸ್ ಹಾಕಿದ್ದೀನಿ, ನೋಡ್ಬೋದು ನೀವು. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕು, ಮತ್ತು ಗೊಂಬೆ ಇನ್ಸ್ಟಾಗ್ರಾಮ್ ಲಿಂಕು. ನೀವು ಹೋಗಿ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಅಪ್ಡೇಟು. ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಂಡಿಲ್ಲ ಅದ್ರದ್ದು ಕಾರ್ಯದ್ದೆಲ್ಲ. ಸರಿ ಆಯ್ತಲ್ವಾ, ಅದಾದಮೇಲೆ ಇದು ಫಸ್ಟ್ ಹಬ್ಬ ಥರ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ವಿ. ಅದಕ್ಕೆ ನನಗೇನೋ ಗೊತ್ತಿಲ್ಲ, ಹುಡುಗನ ಬಟ್ಟೆ ಹಾಕಿ ಈ ಥರ ರೆಡಿ ಮಾಡಬೇಕು ಅಂತ ಆಸೆ ಇತ್ತು. ಇವತ್ತು ಹಾಕಿ ರೆಡಿ ಮಾಡಿದೆ, ಪ್ರತಿಯೊಂದು ತಂದು, ಕೇಕು ಮತ್ತು ಇದು, ಆಮೇಲೆ ಮಾವಿನ ಎಲೆ ಮತ್ತು ಬೇವಿಂದು ಎಲೆ ಇದೆಲ್ಲ ಸಿಕ್ಕಿಲ್ಲ ಮಾರ್ಕೆಟಲ್ಲೆಲ್ಲ, ಸ್ವಲ್ಪ ಕಷ್ಟ ಆಯಿತು. ಹಂಗಿದ್ರು ತಗೊಂಡು ಬಂದು ಮಾಡಿದೆ, ಚೆನ್ನಾಗಿತ್ತು. ಆಲ್ ಕ್ರೆಡಿಟ್ಸ್ ನಿಮ್ಮ ಅಪ್ಪಂಗೆ. ಗೊಂಬೆ ಒಂದ್ಸಲ ಕಣ್ಣು ಬಿಡಮ್ಮ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ. ಗೊಂಬೆ ಕನ್ನಡಪ್ಪ, ನೀಟಾಗೊಡಿ ಕಣ್ಣು, ನೀಟಾಗೊಡಿ ಪ್ಲೀಸ್. ಅವಂಗೆಲ್ಲ ಇಕ್ಕೋಬಾರ್ದು, ಕೋಪ ಮಾಡ್ಕೊಂತಾರೆ ಅವ್ರು. ಕಣ್ಣಿಡ್ಬಿಡು ಅವ್ರಿಗೆ, ನಡಿ ಹಿಂಗಡಿತಾಳೆ. ಈ ನಡುವೆ ಕಣ್ಣು ಹೊಡೆಯೋದು, ಆಮೇಲೆ ನಮಸ್ತೆ ಮಾಡೋದು, ನಮಸ್ತೆ ಮಾಡೋದು, ಪ್ಲೇನ್ ಕಿಸ್ ಕೊಡೋದು, ಇದೆಲ್ಲ ಕಲ್ತಿದ್ದಾಳೆ ನೋಡಿ. ನಮಸ್ತೆ ಮಾಡು ಅನ್ನಲ್ಲ, ಅಲ್ಲಿ ಕೈ ನಮಸ್ತೆ ಮಾಡ್ದ, ಪ್ಲೇನ್ ಕಿಸ್. ಪ್ಲೇನ್ ಕಿಸ್ ಹೆಂಗೆ ಕೊಡೋದು ಪಾಪು? ಆಮೇಲೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಪ್ರತಿಯೊಂದು ಹೇಳ್ತಾಳೆ. ಎಲ್ಲ ಸ್ವಲ್ಪ ಸ್ವಲ್ಪ ಕಲಿಸ್ತಾ ಇದ್ದೀನಿ, ಬಟ್ ನನಗೆ ಜಾಸ್ತಿ ಪ್ರೆಷರ್ ಕೊಡೋಕೆ ಇಷ್ಟ ಇಲ್ಲ. ಅದ್ ಕಲಿ ಇದು ಕಲಿ ಅಂತ ಕಲಿಯೋ ಟೈಮ್ ಇದ್ದೇ ಇರುತ್ತೆ. ಯಾಕಂದ್ರೆ ನಮಗೆ ಹಂಗೆ ಅನಿಸ್ತಿತ್ತಲ್ವ, ಕಲಿಯೋ ಟೈಮಲ್ಲಿ ಕಲೀಲಿ, ಸುಮ್ಮನೆ ಹಬ್ಬಕ್ಕೂ ಅದು ಇದು ಕೊಟ್ಟಿದ್ದೀನಿ. ಬಟ್ ನಾನು ಯಾವುದೇ ರೀತಿ ಇನ್ನೂ ಪ್ರೆಷರ್ ಸ್ಟಾರ್ಟ್ ಮಾಡಿಲ್ಲ, ನನಗೆ ಪ್ರೆಷರ್ ಆಗಿದೆ. ಇವಾಗ ಇವಳನ್ನ ನೋಡಿಕೊಂಡು ವರ್ಕ್ ಮಾಡಿ, ಮತ್ತು ಯೂಟ್ಯೂಬು ಎಲ್ಲ ಮನೆ ಕೆಲಸ ಇದೆಲ್ಲ ಸ್ವಲ್ಪ. ಅದಕ್ಕೆ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್, ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಮತ್ತು ಗೊಂಬೆ ಹೇಗೆ ಕಾಣಿಸ್ತಿದ್ಲು ಹುಡುಗನಾಗಿ ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಣ್ಣ ಸಿಂಪಲ್ ಕನ್ನಡ ವ್ಲಾಗ್ಸ್. ಮೀಟ್ ಅಪ್ ಇನ್ ನೆಕ್ಸ್ಟ್ ವ್ಲಾಗ್. ಹಂಡಲ್ ದನ್, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ತೆ, ಬಾಯ್ ಬಾಯ್. ಲಂಕೇಶ್ ಇಲ್ಲಿ ಪಾಪು, ಇಲ್ಲಿ ನೀನು ನೋಡು, ನೀನು ನೋಡು, ನೀನು ಕೊಡು. ಐ ಲವ್ ಯು ಮಗನೆ. ಅಲ್ಲ ಮಮ್ಮಿಗೆ ಮುತ್ತ ಕೊಡು. ಓಕೆ ಬಾಯ್.